41 ಹೋಗಿ ಫಸ್ಟಿಗೆ ಒಂದು ಪ್ರತಿ ವರ್ಷ ಒಂದು ಜಾಸ್ತಿ 45 ಮಾಡ್ಬಿಡಿ ಒಂದೇ ಸತಿ. ಕೋಟಿಗೊಬ್ಬ ಟೈಟ್ಲ್ ಅಲ್ಲ ಅದು, ಆ್ಯಕ್ಚುಲಿ ಬಂದ್ಬಿಟ್ಟು ಅದಿನ್ನು ಟೈಟ್ಲ್ ಇಟ್ಟಿಲ್ಲ ಅದು, ಆ್ಯಕ್ಚುಲಿ ಅವು ಅದು ಅದಾಗೆ ಹರಡ್ಕೊಂಬಿಡುತ್ತೆ ಅಷ್ಟೇ, ಅದು ಕೋಟಿಗೊಬ್ಬ ಟೈಟ್ಲ್ ಅಲ್ಲ. ಆ ಕತೆಗೂ ನಮ್ಮ ಕತೆಗೂ ಸಂಬಂಧ ಇಲ್ಲ, ಸೊ ಅದಕ್ಕೆ ನ್ಯಾಯ ಒದಗಿಸ್ಕೊಡೋಕ್ಕಾಗಲ್ಲ ಆ ಟೈಟ್ಲ್ ಇಟ್ಟರೆ. ಸೊ ಕೋಟಿಗೊಬ್ಬ ಟು ಇಸ್ ನಾಟ್ ದ ಟೈಟ್ಲ್, ಇನ್ನೂ ಟೈಟ್ಲ್ ಇಟ್ಟಿಲ್ಲ ಸಿನಿಮಾಗೆ, ಮಾಡ್ತಾ ಇರಲಿಲ್ಲ. ಎಲ್ಲ ಹುಟ್ಟಿದಬೇಕು ಒಂದು ಟೀಸರ್ ಬಿಡಬೇಕು ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಇನ್ನೂ ಜಾಸ್ತಿ ಶೂಟಿಂಗ್ ಆಗಿಲ್ಲ, ಅದು ಒಂದು 16-17 ದಿನ ಶೂಟಿಂಗ್ ಆಗಿದೆ. ಅದರಲ್ಲಿ ಫಸ್ಟ್ 3-4 ದಿನ ಇಟ್ಕೊಂಡು ಅವರು ಟೀಸರ್ ಕಟ್ ಮಾಡಬೇಕಾಯ್ತು, ಬಿಕಾಸ್ ಒಂದು ಸಿ ಜಿ ಏನಾದ ಥಿಂಗ್ಸ್ ಅದನ್ನ ಇಟ್ಕೊಂಡು ಮಾಡಿದ್ದಾರೆ ಅವರು, ಚಿಕ್ಕದಾಗಿ ಮಾಡಿದ್ದಾರೆ. ಓಕೆ, ಸುದೀಪ್ ಅವ್ರಿಗೆ ಫಸ್ಟ್ ಯಾರು ಹುಟ್ಟಬಹುದ ವಿಶಸ್ ಹೇಳ್ತಾರೆ, ಪತ್ನಿ ಪ್ರಿಯ ಹೇಳ್ತಾರ, ಅಭಿಮಾನಿಗಳು ಹೇಳ್ತಾರ, ಅಥವಾ ನಿಮ್ಮ ತಂದೆ ತಾಯಿ ಹೇಳ್ತಾರೆ? ನನಗೆ ಫಸ್ಟು ಬಂದ್ಬಿಟ್ಟು ಈ ಸತಿ ನನಗೆ ನನ್ನ ಮಗಳಿಂದನೇ ಬಂದಿದ್ದೆ ಫಸ್ಟು, ಸೊ ಅವಳು ಬೇಗ ಮಲ್ಕೊಂಬಿಡ್ತಾಳೆ, ಸೊ ಅದರಿಂದನೇ ಅರ್ಲಿ ವಿಶಸ್ ಮಾಡಿ ಒಂದು ಕೇಕ್ ಮಾಡಿದ್ದೀನಿ, ತೊಗೊಂಬರ್ತಾ ಇದ್ದೀನಿ, ಹಾಗೆ ಅಂದ್ಬಿಟ್ಟು ಟ್ಯೂಷನ್ಸ್ ಬರ್ತವೆ. ಸೊ ಐ ಥಿಂಕ್ ದಟ್ ವಾಸ್ ಬೀನ್ ಮೈ ಬೆಸ್ಟ್ ಥಿಂಗ್. ಆ್ಯಂಡ್ ಅಫ್ಕೋರ್ಸ್ ನೆನ್ನೆ ನನಗೆ ಶೂಟಿಂಗ್ ಇತ್ತು ಬಾಂಬೆಯಲ್ಲಿ, ಸೊ ವಾಪಸ್ ಬರೋದ್ರೊಳಗೆ ಇಸ್ ಲಾಟ್ ಆಫ್ ಕ್ರೌಡ್. ಸಿ ಜನ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ ಅಥವಾ ಇದಾಗ್ತಾ ಇದ್ದಾರೆ ಅಂತ ಅದನ್ನು ದೊಡ್ಡ ಹೆಮ್ಮೆಯಿಂದ ಹೇಳ್ಕೊಳೋಂಥ ವಿಚಾರ ಅಥವಾ ಒಂದು ಒಂದು ಗರ್ವವಾಗಿ ತೊಗೊಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಬಹುಶಃ ಒಂದು 20 ವರ್ಷದಲ್ಲಿ ಇಂಡಸ್ಟ್ರಿ ಒಳಗೆ ಇದ್ಬಿಟ್ಟು ಏನು ಸಂಪಾದನೆ ಮಾಡಿ, ಒಂದು ರೀತಿ ಪ್ರೀತಿ ಸಂಪಾದನೆ ಮಾಡಿ, ಅದು ಪ್ರೀತಿ ಸಂಪಾದನೆ ಮಾಡೋದು ಬರೀ ಒಂದು ಸಿನಿಮಾ ಮೂಲಕನೇ ಅಂತ ನಾನು ಹೇಳೋದಕ್ಕೆ ಖಂಡಿತ ಆಗಲ್ಲ. ಸೊ ಐ ಥಿಂಕ್ ಪ್ರಾಬಬ್ಲಿ ಇಟ್ಸ್ ಎವ್ರಿಥಿಂಗ್ ಟು ಡೂ ವಿತ್ ಅಸ್. ಸೊ ಐ ಗೆಸ್ ನಾವು ಏನಿದೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಆಗಿದೆ, ಜನ ಪ್ರೀತಿ ಸಂಪಾದನೆ ಮಾಡ್ಕೊಂಬಂದಿದ್ವಿ. ಅಟ್ಲೀಸ್ಟು ಇವತ್ತಿಗೆ ವಾಪಸ್ಸು ನನ್ನ ಬ್ಯಾಂಕ್ ಅಕೌಂಟಲ್ಲಿ ನೋಡಿದ್ರು ಕೂಡ ಐ ಥಿಂಕ್ ನನಗೆ ಜಾಸ್ತಿ ಇರೋದು ಪ್ರೀತಿನೇ, ಹಣದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಿರೋದು. ಐ ಆಮ್ ಕ್ವೈಟ್ ಹ್ಯಾಪಿ ಅಬೌಟ್ ಇಟ್. ಟೂರ್ನಮೆಂಟ್ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ, ಆ್ಯಂಡ್ ನಮ್ಮ ಶಿವಮೊಗ್ಗ ಟೀಮು ನಮ್ಮ ಉಮಾಪತಿಯವರು ನಡೆಸ್ತಾ ಇದ್ದಾರೆ. ರಾಕ್ ಸ್ಟಾರ್ಸ್ ಆ್ಯಸ್ ಇಟ್ ಈಸ್ ನಾವು ಸ್ವಲ್ಪ ಎಂಟರ್ಟೈನ್ಮೆಂಟಿಗೆ ಹೋಗೋದು, ಅಲ್ಲಿ ಅವ್ರ ಲೆವೆಲ್ ಕ್ರಿಕೆಟ್ ನಮ್ಗೆ ಆಡೋಕ್ಕಾಗಲ್ಲ, ಬಟ್ ಇಟ್ಸ್ ಗೋನ್ ಸ್ಟಾರ್ಟ್ ಫ್ರಮ್ ಟುಮಾರೋ. ಆ ಥರ ಏನು ಅಂದ್ಕೊಂಡಿಲ್ಲ ನಾನು, ಬಿಕಾಸ್ ಏನಾಗುತ್ತೆ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ, ಯಾವ್ದಾದ್ರು ಒಂದು ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಬಗೆ ಒಂದು ಚಿಕ್ಕದಾಗಿ ಒಂದು ಒಳ್ಳೆ ರೀತಿಯಲ್ಲಿ ದುಡ್ಡು ಹಾಕಿ ಯಾರಾದರೂ ನಿರ್ಮಾಪಕ ಪಿಕ್ಚರ್ ಮಾಡೋಕ್ಕೆ ಹೊರಟ್ರ ಅಂದರೆ ಪಿಕ್ಚರ್ ರಿಲೀಸ್ ಟೈಮಲ್ಲಿ ಇಲ್ಲದೇ ಇರೋ ತಲೆನೋವುಗಳೆಲ್ಲ ಬರ್ತವೆ. ಯಾರ್ಯಾರೋ ಅದು ಹೇಳ್ತಾರೆ, ಆ ರಾಜ ಈ ಥರ ಬಟ್ಟೆ ಹಾಕ್ತಾ ಇರಲಿಲ್ಲ, ನೀವ್ಯಾಕೆ ಈ ಥರ ಬಟ್ಟೆ ಹಾಕಿದ್ದೀರಾ, ಅವ್ರು ನಡ್ಕೊಂಡು ಓಡಾಡ್ತಾ ಇದ್ದವರು ನೀವ್ಯಾಕಿದ್ರ ಮೇಲೆ ಮಾಡ್ತಾ ಇದ್ದೀರಾ. ಸೊ ಏನಾಗುತ್ತೆ ನಮ್ಮಲ್ಲಿ ನಮ್ಮ ಇತಿಹಾಸನ ಪ್ರೀತಿಸೋದಕ್ಕಿಂತ ಜಾಸ್ತಿ ಇತಿಹಾಸನ ನಾವು ಯಾರಾದರೂ ಮಾಡಿ ದುಡ್ಡು ಹಾಕಿ ಮಾಡಿದಾಗ ಪ್ರಶ್ನೆ ಮಾಡೋರು ಜಾಸ್ತಿ ಆದಾಗ ಏನಾಗಿದೆ ನಮ್ಮಲ್ಲಿ, ಯಾವತ್ತು ಯಾಕೆ ಐತಿಹಾಸಿಕ ಸಿನಿಮಾ ಕಮ್ಮಿ ಆಗಿದೆ ಅಂದರೆ, ನೀವು ಆ ಎಲ್ಲ ಪ್ರಶ್ನೆ ಮಾಡೋರನ್ನ ಆ ಸಂಘಟನೆಗಳನ್ನ ಕೇಳಬೇಕಾಗುತ್ತೆ. ಉದ್ದೇಶ ಮುಖ್ಯನಾ ಅಥವಾ ಅದರಲ್ಲಿರೋ ತಪ್ಪುಗಳನ್ನ ಕಂಡುಹಿಡಿ, ಯಾರು ತಪ್ಪು ಮಾಡಲ್ಲ ಜೀವನದಲ್ಲಿ. ಆ್ಯಂಡ್ ಎವ್ರಿ ಹಿಸ್ಟ್ರಿಯಲ್ಲಿರೋ ಸ್ಟೋರಿ ಈಸ್ ಅನ್ ಇಂಟರ್ಪ್ರಿಟೇಷನ್ ಅಲ್ಲ, ಸತ್ಯ ಯಾರು ನೋಡಿದ್ದಾರೆ? ಪ್ರತಿಯೊಂದು ಬುಕ್ಕಲ್ಲಿ ಒಂದೊಂದು ಕತೆ ಇರುತ್ತೆ ಒಬ್ಬೊಬ್ಬ ರಾಜನ ಬಗ್ಗೆ, ಅದನ್ನ ಇಟ್ಕೊಂಡು ಮಾಡ್ತಾರೆ. ಸೊ ಐ ವಿಶ್ ನನಗೆ ಗೊತ್ತಿರೋ ಪ್ರಕಾರ ಇಂಡಸ್ಟ್ರಿಯಲ್ಲಿ ಐತಿಹಾಸಿಕ ಸಿನಿಮಾಗಳು ಜಾಸ್ತಿ ಆಗಬೇಕು ಅಂದರೆ ಅಂಥದ್ರ ಕಡೆ ನೀವುಗಳೆಲ್ಲರೂ ಸೇರಿ ಸ್ವಲ್ಪ ಪ್ರೋತ್ಸಾಹ ಕಮ್ಮಿ ಮಾಡಬೇಕಾಗತ್ತೆ ಆ ಪ್ರಶ್ನೆಗಳಿಗೆ. ದಟ್ಸ್ ವಾಟ್ ಐ ಫೀಲ್, ಬಿಕಾಸ್ ಇಲ್ಲಿ ಹಣ ಇದೆ, ಕಲಾವಿದರಿದ್ದಾರೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ, ಎಲ್ಲರಿದ್ದಾರೆ. ಭಯ ಪಡೋದು ಏನಕ್ಕೆ ಅಂದರೆ ಅನ್ನೆಸೆಸರಿಯಾಗಿ ಸಿನಿಮಾ ಮಾಡಿ ತಪ್ಪಿಗೆ ಕೂತ್ಕೊಂಡು ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಯಾವ ರಾಜನ ತೆಗಿತೀನಿ ಅಂತ ಇವಾಗಲೇ ಹೇಳಿ ನನ್ನ ಸಿಗಾಕೊಳಕ್ಕೆ ಹೋಗಲ್ಲ, ಆದಾಗ ನೋಡೋಣ. ಸಿ ಒಂದು ಚಿತ್ರರಂಗದಲ್ಲಿ ಭಾರತೀಯ ಆಸ್ತಿ ಅದು ಇದು ಆಸ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹುಟ್ಟು ಬೆಳೆದವನು ಇಲ್ಲಿ. ಸೊ ಏನೇ ಆದರೂ ಇಲ್ಲಿಂದ ಮೂಲ ನಂದು. ಸೊ ಆ ಖುಷಿ ನನಗೆ ಬೇರೆ ಇದೆ. ಹೆಸರು ಆಗಿ ಅಲ್ಲಿಂದ ಎಲ್ಲ ನಿರ್ಮಾಪಕರು ನಿರ್ದೇಶಕರು ಕರೆದಾಗ ಅದಕ್ಕೂ ಒಂದು ಸಂತೋಷನೂ ಇದೆ ನನಗೆ. ಅಟ್ಲೀಸ್ಟ್ ಇಲ್ಲಿಂದ ಕರೆಸಿದ್ರು ಮಾಡಿದ್ರು. ಕರ್ನಾಟಕದಲ್ಲಿ ಇನ್ನೂ ಬಹಳ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಎಲ್ಲರಿಗೂ ಆ ಅವಕಾಶಗಳು ಆಗಬೇಕು, ಆ್ಯಂಡ್ ನಮ್ಮ ಚಿತ್ರರಂಗ ಬೆಳಿಬೇಕು ಅನ್ನೋ ಒಂದು ಆಸೆ. ತೃಪ್ತಿ ಸಿನಿಮಾ ನೋಡೋಕ್ಕಾಗಲ್ಲ, ತೃಪ್ತಿ ನಮಗೆ ಇರಬೇಕು ಒಳಗಡೆ. ನಾನು ಅದೇ ಹೇಳ್ತಾ ಇರೋದು, ತೃಪ್ತಿ ನಮ್ಮ ಒಳಗಡೆ ಇರೋದು, ಆ ತೃಪ್ತಿ ನಮಗೆ ನಾವು ಮಾಡ್ಕೊ. ವೇರ್ ಆಂಬಿಷನ್ ಎಂಡ್ಸ್ ಇಸ್ ವೇರ್ ಹ್ಯಾಪಿನೆಸ್ ಸ್ಟಾರ್ಟ್ಸ್. ಓಕೆ, ಸೊ ಅದು ನನಗೆ ಅದನ್ನ ನೋಡ್ಕೊಂಡಲ್ಲ, ಸಿನಿಮಾ ಕೈ ಹಿಡಿದಿದೆ ನನಗೆ. ಅದಕ್ಕಿಂತ ದೊಡ್ಡ ತೃಪ್ತಿ ಯಾವುದೂ ಇಲ್ಲ. ನಾನು ಸಿನಿಮಾಗೆ ಬಂದಿದ್ದು ಸಿನಿಮಾದವನು ಆಗಬೇಕು ಫಸ್ಟು ಅಂತ, ಅದು ಸಿನಿಮಾ ಕೈ ಹಿಡಿತು ನನಗೆ ಸಾಕು. ಅದು ಎಲ್ಲಿವರೆಗೆ ಕೈ ಹಿಡಿಯುತ್ತೆ ಏನಾರು ಕೆಲಸ ಮಾಡ್ತಾರೆ. ನಾನು ಸ್ಟೈಲಿಶಾಗಿ ಕಾಣಿಸ್ತಾ ಇಲ್ಲಮ್ಮ, ಈ ನಡುವೆ ನೀವುಗಳು ನಮ್ಮನ್ನು ಇಷ್ಟಪಡೋಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡಿದ್ದಾರೆ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಯ್ ನಮಸ್ಕಾರ, ನಾನು ನಿಗನ್ ಮಾತಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸೆಂಟ್ರಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.